ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗವೇಣಿ ರಾಜುರವರು ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಟರಾಜುರವರು ಮಾತನಾಡುತ್ತಾ, ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳಕ್ಕೆ ಬಿಜೆಪಿ ಸರ್ಕಾರ ಮಾತ್ರ ಕಾರಣವಲ್ಲ, ಸರ್ವ ಪಕ್ಷಗಳ ಮುಖಂಡರು ಕಾರಣ ಎಂದು ಸಚಿವ ಶ್ರೀರಾಮುಲುರವರ ಹೇಳಿಕೆಗೆ ನಟರಾಜುರವರು ಖಂಡನೆ ವ್ಯಕ್ತಪಡಿಸಿದರು. ಆಯ್ಕೆ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು 3.5 ಎಸ್ ಟಿಗೆ ಮತ್ತು ಎಸ್ ಸಿಗೆ 2.2 ಜಾಸ್ತಿ ಮಾಡಿರೋದ್ರಿಂದ ಸರ್ಕಾರಕ್ಕೆ ವಂದನೆಗಳು ಹೇಳ್ತಾ ಇದ್ವಿ. ಮತ್ತು ರಾಮುಲ್ ಅವರು ಹೇಳ್ದಂಥ ಒಂದು ಉಡಾಪೆ ಮಾತು ನಮ್ಗೆ ಯಾಕೆ ಸರ್ಬತ್ತಾ ಇಲ್ಲ. ಏನಂತೆ ಅಂದರೆ ಸರ್ಕಾರ ಎಲ್ಲ ಸರ್ವಾನುಮತ ಅಂದರೆ ಎಲ್ಲ ವಿರೋಧ ಪಕ್ಷದವರೇ ಆಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು, ಅದನ್ನ ಜಾರಿ ಮಾಡಿರೋದು. ರಾಮುಲ್ ಅವರು ಹೇಳ್ತಾ ಇರೋದು ಒಂದೇ ಪಕ್ಷದಿಂದ ಜಾರಿ ಮಾಡಿರೋದೊಂದು ಏಕ ನಿರ್ಧಾರವನ್ನು ಪ್ರಕಟಿಸ್ತಾ ಇದ್ದಾರೆ, ಅದು ತಪ್ಪು ಅಂತ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆದಂಥ ನಟರಾಜ್ ಅವರು ದಾಂಡಪುರದ ಗ್ರಾಮ ಪಂಚಾಯತಿಯಿಂದ ನಾನು ಇದನ್ನ ಖಂಡಿಸ್ತಾ ಇದ್ದೀನಿ ಅಂತ ನಾನು ಎರಡು ಮಾತು ಮಾಡಿಸ್ತಾ ಇದ್ದೀನಿ. ಒಳ್ಳೆ ಕಾರ್ಯ, ಒಳ್ಳೆ ಕಾರ್ಯನ ಎಲ್ಲ ಸರ್ಕಾರ ಅಂದರೆ ಯಾವುದೇ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಸರ್ಕಾರ ಮತ್ತು ವಿರೋಧ ಪಕ್ಷದ ಎಲ್ಲ ಬಹುಮತ ತರಾಟೆ ಮಾಡಿರೋದು ಅದರಿಂದ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ.